ಬನ್ನಿ ಬನ್ನಿ ಸರ್ ಬನ್ನಿ. ಏನು ಅಂದ್ರೆ ಈ ಕಾಂಟ್ರಾಕ್ಟರ್ಸ್ಗೆ ಇಮಿಡಿಯೇಟ್ ಆಗಿ ಪೇಮೆಂಟ್ ಬೇಕಂತೆ. ಓಕೆ ಮಾಡೋಣ. ಕಾರ್ಡ ಕ್ಯಾಶ್ ಸರ್ ವಿಶ್ ಸರ್. ಒಂದ್ ನಿಮಿಷ, ನೀವು ಪೇಮೆಂಟ್ ಮಾಡೋ ಮೊದಲು ಇವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇವ್ರ ಹೀಗೆ ಕೆಲಸ ಮಾಡ್ತಿದ್ರೆ ಅಷ್ಟೇ. ಓಕೆ ಕೊಡಿ ಇಲ್ಲಿ. ಸೊ ಇವತ್ತು ನೀವು ಡೆಕೋರೇಷನ್ ಮಾಡಿದ್ದೀರಾ ತಾನೆ? ಹೌದು ಮೇಡಮ್. ಆರ್ಕಿಡ್ ಫ್ಲವರ್ಸ್ ಹಾಕಿ ಅಂತ ಹೇಳಿದೆ, ಎಲ್ಲಿಟ್ಟಿದ್ರಿ? ಸ್ವಲ್ಪನೂ ಕಾಣಿಸ್ತಿರ್ಲಿಲ್ಲ. ಗುಲಾಬಿ ಹೂವಲ್ಲಿ ಡೆಕೋರೇಷನ್ ಹೇಳಿದೆ, ಗುಲಾಬಿ ಬಿಟ್ಟು ಬೇರೆ ಹೂವೇ ಜಾಸ್ತಿ ಇತ್ತು. ಸೀರಿಯಲ್ ಲೈಟ್ಸಾ? ಸರಿಯಾಗಿ ಬೆಳಗಿದ್ರೆ ತಾನೆ ಮಿಣ ಮಿಣ ಅಂತ ಆಫ್ ಆಗ್ತಾನೇ ಇತ್ತು. ಆದ್ರೆ ಕ್ಯಾಂಡಲ್ ಸ್ಟ್ಯಾಂಡ್ಸ್, ನಾನು ದೊಡ್ಡ ಸೈಜ್ ಕ್ಯಾಂಡಲ್ ಸ್ಟ್ಯಾಂಡ್ ಹೇಳಿದ್ದೆ ತಾನೆ, ಆದ್ರೆ ಸಣ್ಣ ಸಣ್ಣ ಕ್ಯಾಂಡಲ್ ಸ್ಟ್ಯಾಂಡ್ ತಂದಿದ್ದೀರಾ? ಕಾರ್ಪೆಟ್ ಎಷ್ಟು ಹಳೇದಾಗಿತ್ತು ಗೊತ್ತಾ? ನಾಳೆ ಇದೆಲ್ಲ ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಲ್ಲ. ಹೆಸರಿಗೆ ಸಿಟಿಲಿ ನಂಬರ್ ಒನ್ ಡೆಕೋರೇಟರ್ಸ್, ಆದ್ರೆ ಕ್ವಾಲಿಟಿ ಮಾತ್ರ ನಾಟ್ ಅಪ್ ಟು ದ ಮಾರ್ಕ್. ಎಲ್ಲ ಹೀಗೆ ಇದೆ, ಒಂದ್ ಕೂಡ ಸರಿಯಿಲ್ಲ. ಹೇಳ್ದೆ ತಾನೆ ಎಲ್ಲ ಸೆಟ್ರೇಟ್ ಆಗುತ್ತೆ ಬಿಡು. ಒಂದು ಹೇಳಿದ್ ಮಾಡಲ್ಲ. ಅರೆ ಏನ್ರಿ, ಏನ್ ಮಾಡ್ತಿದ್ದೀರಾ? ಏನ್ರಿ ನೀವು ಕೇಳಿಸ್ಕೊಂಡ್ರಿ ತಾನೆ ಮೇಡಮ್ ಏನ್ ಹೇಳಿದ್ರು ಅಂತ? ನಾಳೆ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಔಟ್. ಓಕೆ ಸರ್. ಅವರಿಂದ ಮಿಸ್ಟೇಕ್ ಆಗಿದೆ, ಸುಮ್ಮನೆ ಬಿಟ್ಬಿಡ್ತಾರಾ? ಕ್ಲಾಸ್ ತಗೋಬೇಕು ತಾನೆ. ಮಧ್ಯದಲ್ಲಿ ನೀವು ಬಂದು ನನ್ನ ಹೇರ್ ಪಿನ್ ಯಾಕೆ ತೆಗಿಬೇಕಾಗಿತ್ತು ಅಂದ್ರೆ ನೀನೇನು ಅನ್ಕೋತಿದ್ಯಾ? ನಿನ್ನ ಟಚ್ ಮಾಡೋದಕ್ಕೋ, ನಿನ್ ಲೂಸ್ ಹೇರ್ ನೋಡಿ ಎಂಜಾಯ್ ಮಾಡೋದಕ್ಕೋ ನಿನ್ ಹೇರ್ ಪಿನ್ ತೆಗ್ದೆ ಅಂತ ಅನ್ಕೊಂಡ್ಯಾ? ಗಂಟೆ ಗಟ್ಟಲೆ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ರೆಡಿ ಆಗೋದಲ್ಲ. ನಿನ್ ಡ್ರೆಸ್ ಹೇಗಿದೆ, ನೀನ್ ಹೇಗಿದ್ಯಾ ಅಂತ ನೋಡ್ಕೊಂಡಿದ್ಯಾ? ಇವಾಗ ನನ್ನ ಡ್ರೆಸ್ಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ಏನ್ ಚೆನ್ನಾಗಿರೋದು ನೋಡು. ನಿನ್ ಪಾಡಿಗೆ ನೀನು ವರ್ಕರ್ಸ್ಗೆ ಲೆಕ್ಚರ್ ಕೊಡ್ತಿದ್ಯಾ, ಅವ್ರು ನಿನ್ ಹಿಂದೆ ನಿಂತ್ಕೊಂಡು ಪಿಕ್ಚರ್ ನೋಡ್ತಿದ್ದಾರೆ. ಸಾರಿ, ನಾನು ಗಮನಿಸ್ಲಿಲ್ಲ. ಅವ್ರು ಹಂಗೆ ಕಣ್ ಬಿಟ್ಕೊಂಡು ನೋಡ್ತಾ ಇದ್ರೆ ನನಗೆ ಬಂದಿದ್ದ ಕೋಪಕ್ಕೆ ಒಬ್ಬೊಬ್ಬರನ್ನ ಸಾಯಿಸ್ಬೇಕು ಅನಿಸ್ತಿತ್ತು. ರಾಸ್ಕಲ್ಸ್, ಎಷ್ಟು ಧೈರ್ಯ ಅವ್ರಿಗೆ ನನ್ನ ವೈಫ್ನ ಹಾಗೆ ನೋಡೋದಕ್ಕೆ. ಅವ್ರನ್ನಲ್ಲ ನಿನ್ನ ಅನ್ಬೇಕು, ಬುದ್ಧಿ ಇರ್ಬೇಕು ತಾನೆ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಪರವಾಗಿಲ್ವೇ? ಮಿಸ್ಟರ್ ಆರೋಗೆಂಟ್ ಅಲ್ಲಿ ಹೆಂಡತಿ ಬಗ್ಗೆ ಪೊಸೆಸಿವ್ನೆಸ್ ಬಂದಿದೆ. ಫಸ್ಟ್ ಟೈಮ್ ನಮ್ಮ ಯಜಮಾನ್ರ ಕೋಪದಲ್ಲಿ ಸ್ವಂತ ಅನ್ನೋ ಫೀಲಿಂಗ್ ಕಾಣ್ತಿದೆ. ಚೆನ್ನಾಗಿದೆ, ಈ ಫೀಲಿಂಗ್ ತುಂಬ ಚೆನ್ನಾಗಿದೆ, ಗಮ್ಮತ್ತಾಗಿದೆ. ನೋಡ್ತಾ ಇದ್ರೆ ಬೆಸ್ಟ್ ಸಿಇಒ ಅವರು ಬೆಸ್ಟ್ ಹಸ್ಬೆಂಡ್ ಕೂಡ ಆಗೋ ಥರ ಇದ್ದಾರೆ. ನೋಡೋಣ. ಏನ್ರಿ ಅದು, ಯಾರ್ ಕಳ್ಸಿದ್ರು? ಅದೇ ನನಗೂ ಗೊತ್ತಾಗ್ತಾ ಇಲ್ವೇ, ಇದ್ರ ಮೇಲೆ ನಮ್ಮ ಮನೆ ಅಡ್ರೆಸ್ ಬೇರೆ ಬರ್ದಿದೆ. ಆಹಾ, ಯಾರಾದ್ರೆ ಏನ್ರಿ, ಹೂ ತುಂಬಾ ಚೆನ್ನಾಗಿದೆ. ಈ ಹೂ ಅಂದ್ರೆ ನನಗ್ ತುಂಬಾ ಇಷ್ಟ ರೀ. ಈ ಲೆಟ್ರ್ ಏನ್ರಿ? ಓದಿದ್ರೆ ಗೊತ್ತಾಗತ್ತೆ. ಹಾಗಾದ್ರೆ ಓದಿ. ಡಿಯರ್ ಸುಲೋಚನಾ. ಏನು? ನಾನ್ ಡಿಯರಾ? ಯಾರ್ಗೆ? ಹೇಗಿದೀಯಾ? ಇಷ್ಟು ದಿನ ನೆನಪಾಗ್ಲಿಲ್ಲ ಅಂತ ಕೋಪ ಮಾಡ್ಕೋಬೇಡ.
ನಿನ್ನ ಜೊತೆ ಮಾತಾಡ್ಬೇಕು ಅಂತ ಎಷ್ಟೋ ವರ್ಷಗಳಿಂದ ಅನ್ಕೊಂಡ್ರೆ ಇವತ್ತು ಕಾಲ ಕೂಡ ಬಂತು. ಅಗ್ರಹಾರದ ಗುಡಿಯಲ್ಲಿ ನಾನು ನೀನು ಪುಳಿಯೋಗರೆ ಕೊಡಬೇಕಾದ್ರೆ ನೀನಲ್ಲಿಗೆ ನಾಚಿಕೆ ಪಟ್ಕೊಂಡು ಪ್ರಸಾದಕ್ಕೆ ಅಂತ ಮತ್ತೆ ಮತ್ತೆ ಬರ್ತಾ ಇದ್ದಿದ್ದು, ನನ್ನನ್ನು ನೋಡ್ಬೇಕು ಅಂತ ಕದ್ದು ಕದ್ದು ಬರ್ತಾ ಇದ್ದಿದ್ದು, ಗೋಡೆ ಮೇಲೆ ನಮ್ಮಿಬ್ಬರ ಹೆಸರು ಗೀಚ್ತಾ ಇದ್ದಿದ್ದು ಎಲ್ಲ ನಿನಗೆ ನೆನಪಿದೆಯಾ? ನಾನು ಮಾತ್ರ ಏನೂ ಮರ್ತಿಲ್ಲ ಸುಲೋಚನಾ. ಯಾಕೆ ಅಂತ ಗೊತ್ತಾ? ನಿನ್ನ ಮರೆಯೋದಕ್ಕಿಂತ ಸಾಯೋದೇ ನನಗೆ ಸುಲಭ ಆಗಿರೋದಕ್ಕೆ. ನಿನಗೇಂತ ಒಂದು ಕುಟುಂಬ ಇದೆ, ಆದ್ರೆ ನಿನಗೋಸ್ಕರ ನೀನ್ ಯಾವಾಗ ಬರ್ತೀಯ ಅಂತ ನಿನ್ನೆ ಕಾಯ್ತಾ ಇರೋ ನನಗೆ ಯಾರು ಇಲ್ಲ. ಯಾವತ್ತಾದರೂ ಒಂದಿನ ನೀನ್ ಬರ್ತೀಯ, ನನ್ನನ್ನ ಒಪ್ಕೋತೀಯ ಅನ್ನೋ ಆಸೆಯಿಂದ ಇಂತಿ ನಿನ್ನ ಅಮರ ಪ್ರೇಮಿ. ಇದು ನಮ್ಮನೆ ಅಡ್ರೆಸ್ಗೆ ಬಂದಿದ್ಯಾ? ಸರಿಯಾಗಿ ನೋಡಿದ್ರ ನನ್ನ ಕರ್ಮಕ್ಕೆ? ಈ ಅಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ಲರೂ ಸುಲೋಚನಾ ವೈಫ್ ಆಫ್ ಶರ್ಮಾ ಅಂದ್ರೆ ನಿನ್ನ ಬಿಟ್ಟು ಯಾರಿದ್ದಾರೆ? ಯಾರ್ರಿ ಅದು? ದಿಕ್ಕಿಲ್ದಿರೋ ಪ್ರೇಮಿ ಇಲ್ಲಿ ನನ್ನ ಹೆಸರಿಗೆ ಯಾಕೆ ಚೀಟಿ ಬರ್ದಿದ್ದಾನೆ? ಅದನ್ನ ಹೇಳಬೇಕಾಗಿರೋದು ನೀನು. ಆ ಹೂ ನೋಡಿ ಎಕ್ಸೈಟ್ ಆದಾಗ್ಲೇ ಈ ತರದ ಕೆಲ್ಸಕ್ಕೆ ಬಾರದೇ ಇರೋ ಫ್ಲಾಶ್ ಬ್ಯಾಕ್ ಇದ್ದೇ ಇರುತ್ತೆ ಅಂತ ನಾನು ಊಹೆ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ನೀವು ನನ್ನ ಪ್ರತಿ ಅಕ್ಷರದಲ್ಲೂ ವಿರಹವೇದನೆ. ಈ ಪತ್ರ ನಾನು ನೋಡ್ತಾ ಇದ್ರೆ ನನಗಲ್ಲ ಯಾವುದೇ ಗಂಡಸರಿಗಾದ್ರೂ ಅನುಮಾನ ಬಂದೇ ಬರುತ್ತೆ. ಇಷ್ಟು ದಿನ ನಿನ್ನ ಅಗ್ರಹಾರದ ಪ್ರೇಮ ಕಥೆನ ನನಗ್ಯಾಕೆ ಹೇಳಿಲ್ಲ ಸುಲೋಚನಾ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ರೀ. ಅಲ್ಲ, ಈ ವಯಸ್ಸಲ್ಲಿ ಈ ತರ ಚೀಟಿ ಬರೆಯೋದಿಕ್ಕೆ ಅವನಿಗಾದ್ರೂ ಬುದ್ಧಿ ಬೇಡವಾ? ಬುದ್ಧಿ ಯಾರಿಗಿರ್ಬೇಕು ಯಾರಿಗ್ ಬರಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನಂದ್ರೆ ಏನಂದ್ರೆ ಮನ ಪ್ರೇಮಿನ ನಿನಗ್ ಧೈರ್ಯ ಇದ್ರೆ ನನ್ ಮುಂದೆ ಬಾರೋ, ಜಜ್ ಬಿಟ್ಟು ಹಪ್ಪಳ ಮಾಡ್ಬಿಡ್ತೀನಿ. ಕಳ್ಳ ನನ್ ಮಗ್ನೆ, ಯಾರೋ ನೀನು? ಈ ಮಲಬಾರ್ ಮಾಲಿನೇ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತೀಯಾ? ಇಷ್ಟು ವರ್ಷದ ನಮ್ ಮ್ಯಾರಿಡ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀಯಾ? ಯಾವತ್ತು ಇಲ್ದೇ ಇರೋ ನನ್ ರತ್ನ ನನ್ ಮೇಲೆ ಡೌಟ್ ಪಡೋ ತರ ಮಾಡ್ತೀಯಾ? ಏಟಿಗೆ ಏಟು ಹೇಗಿದೆ? ಹೇ ಸುಲೋಚನಾ, ನಾನ್ ಕಳಿಸಿರೋ ಗಿಫ್ಟ್ಗೆ ಇನ್ಮೇಲೆ ನಿನ್ ಲೈಫ್ ಕುಕ್ಕರ್ ವಿಜಲೆ ಕೂ 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 ಅಂತ ಲೈಫ್ ಪೂರ್ತಿ ವಿಜಲ್ ಹೊಡಿತಾನೆ ಇರುತ್ತೆ. ಚೆನ್ನಾಗಿದ್ಯಾ ಏಟು? ಟಿಟ್ ಫಾರ್ ಟ್ಯಾಟ್, ಬಿ ಕೇರ್ಫುಲ್. ಪೇಷನ್ಸ್ ಏನಕ್ಕ ಪೇಷನ್ಸು? ಇನ್ನು ಎಷ್ಟು ತಾಳ್ಮೆಯಿಂದ ಇರೋದು? ಇವತ್ತೇನೆ ಆ ವಸಂತ್ಗೆ ಆ ನಿಧಿ ಜೊತೆ ಎಂಗೇಜ್ಮೆಂಟ್ ಆಗೋಗುತ್ತಕ್ಕ? ಹೊಸ ಮದ್ವೆ ಹುಡುಗನಾಗೆ ಮಿಂಚ್ಕೊಂಡು ರೆಡಿ ಆಗ್ತಾ ಇದ್ದಾನೆ ರಾಸ್ಕಲ್. ಇಲ್ಲಿ ನೀನೇನು ಕೂಲ್ ಕೂಲ್ ಅಂತ ಮುದ್ದು ಮಾಡ್ತಾ ಇದ್ಯಾ? ಕೂಲ್ ಆಗಿರೋದ್ ಹೇಗಕ್ಕ? ಉರಿತಾ ಇದೆ ಇಲ್ಲಿ. ಚಿಂತೆ ಮಾಡ್ಬೇಡ್ವೆ ಚಿತ್ರ, ನಿನಗ ಅನ್ಯಾಯ ಆಗಲ್ಲ. ಎಲ್ಲಾನು ಆ ವೆಂಕಟೇಶ್ವರ ಸ್ವಾಮಿ ನೋಡ್ಕೊಳ್ತಾನಮ್ಮ, ನೀನ್ ಧೈರ್ಯವಾಗಿರಮ್ಮ. ಆಗ್ಲೇ ಕೂಡ ಮನ್ಸನ್ನ ಸಾಯಿಸ್ಕೊಂಡು ಸಂಗೀತಲ್ಲಿ ಆ ವೈಭವ ಜೊತೆ ಡ್ಯಾನ್ಸ್ ಕೂಡ ಮಾಡ್ದೆ. ಕರ್ಮ ಕರ್ಮ, ಅದನ್ ನೋಡಾದ್ರೂ ಆ ವಸಂತ್ಗೆ ರೋಷ ಬರುತ್ತೆ ಅಂತ ಅನ್ಕೊಂಡೆ. ಆದ್ರೆ ಏನ್ ಲಾಭ? ಆ ವಸಂತ್ನ ಆಲ್ರೆಡಿ ಆ ನಿಧಿ ಬುಟ್ಟಿಲ್ ಹಾಕೊಂಡ್ ಬಿಟ್ಟಿದ್ದಾಳೆ. ಇವಾಗ್ಲೂ ವಸಂತ್ ಮೇಲೆ ನಂಬಿಕೆ ಇದೆ ಚಿತ್ರ, ನಿನ್ ಪ್ರೀತಿನ ಕಳ್ಕೊಳಲ್ಲ. ಹೌದೇ,
ನೀನು ಗಾಬರಿಯಾಗಿ ನಮ್ಮನ್ನು ಗಾಬರಿ ಮಾಡಬೇಡ. ನಮ್ ಪ್ಲಾನ್ ನಾವು ಫಾಲೋ ಮಾಡೋಣ. ಅಂದ್ರೆ ಈಗ ಪ್ಲಾನ್ ಪ್ರಕಾರ ಇವನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳಕ್ ರೆಡಿ ಆಗ್ಬೇಕಾ? ನೋ ವೇ. ನಿಶ್ಚಿತಾರ್ಥನ ನಿನ್ನ ಹತ್ರನ? ನೋ ವೇ. ಐ ಲವ್ ಮೈ ಡಾರ್ಲಿಂಗ್ ಸುವಿ, ನಾಟ್ ಯು. ಆಗ್ಲಿ ಆಗ್ಲಿ, ಮದ್ಯ ನಿನ್ಗೋಳೇನಯ್ಯ, ಸುಮ್ನೆ ಕೂತ್ಕೋ. ಸುಮ್ನೆ ಕೂತ್ಕೊಂಡಿದ್ರೆ ಬಲವಂತಿಂದ ನಿಶ್ಚಿತಾರ್ಥ ಮಾಡಿದ್ರು ಮಾಡ್ತೀರಾ? ನಾನು ಹೊರಟೋಗ್ತೀನಿ. ಹಲೋ, ನಿಂತ್ಕೋ ನಿಂತ್ಕೋ, ಇಲ್ಲಿ ಕೂತ್ಕೋ, ತಿನ್ನು. ಏನಿದು? ಮೊದಲು ಸ್ವೀಟ್ ತಗೋ. ಅಯ್ಯ, ನನಗಿಷ್ಟವಾದ ಸ್ವೀಟು. ಹ್ಮ್, ಅವ್ರಿಗೆ ಸ್ವೀಟ್ ಇಷ್ಟ ಅಂತ ನೀವು ಚೆನ್ನಾಗೆ ಕ್ಯಾಚ್ ಮಾಡಿದೀರಾ. ತಪ್ಪಲ್ವಲ್ಲ, ಈ ಕೆಲ್ಸಕ್ಕೆ ಬರೋದ್ರ ಹತ್ರ ನಮ್ಮ ಕೆಲ್ಸ ಇದೆ ಅಲ್ವಾ? ಇಲ್ಲಿ ನೋಡಕ್ಕ, ಈಗ ಆಡ್ತಿರೋ ಡ್ರಾಮಾ ಸಾಕು, ಮಾಡಿದ ಆಕ್ಟಿಂಗ್ ಸಾಕು, ಏನೇ ಮಾಡಿದ್ರು ವೇಸ್ಟ್ ಆಗುತ್ತೆ ಅನ್ನೋದು ಅರ್ಥ ಆಗ್ತಿದ್ಯಲ್ವಾ? ಇವಾಗ ಈ ಕೆಲ್ಸಕ್ಕೆ ಬರ್ದಿರೋ ನಿಶ್ಚಿತಾರ್ಥಕ್ಕೆ ಫುಲ್ ಸ್ಟಾಪ್ ಇಡೋಣ. ಆತರ ಏನೂ ಇಲ್ವೆ, ಅವ್ರ ನಿಶ್ಚಿತಾರ್ಥಕ್ಕೆ ಸ್ಪರ್ಧೆಯಾಗಿ ನಾವು ನಿಶ್ಚಿತಾರ್ಥ ಅಂತ ಬಿಲ್ಡಪ್ ಕೊಟ್ಟಿದೀವಿ ಅಷ್ಟೇ. ನಾವೇನಾದ್ರೂ ಫಂಕ್ಷನ್ ಹಾಲ್ ಬುಕ್ ಮಾಡಿದೀವ, ಪುರೋಹಿತ್ರನ್ನ ಕರೆದಿದೀವ, ಇದೆಲ್ಲ ಡ್ರಾಮಾನೆ ತಾನೆ? ಇದು ಸುಮ್ಮನೆ ನಿಶ್ಚಿತಾರ್ಥ ಅಲ್ವೇನೆ? ಡೋಂಟ್ ವರಿ, ಪ್ಲಾನ್ ಯೋಚನೆ ಮಾಡೋಣ. ವಸಂತ್ ಮನಸ್ಸನ್ನ ಬದಲಾಯಿಸೋ ಅಂತ ಒಳ್ಳೆ ಪ್ಲಾನನ್ನೇ ಮಾಡೋಣ.